नमस्ते बलिष्ठ भूमि पात्र बंधुगळे जीवन वास्तु यूट्यूब चानल गे स्वागत सुस्वागत ಇವತ್ತು ಏನು ಅಂತ ಅನ್ನೋದಾದ್ರೆ ಎಲ್ಲಿಗೋತಿದೆ ಶನಿವಾರ ಆಯ್ತು ಅಂತಂದ್ರೆ ಆಸ್ ಪರ್ ವಾಸ್ತು ಏನೇನು ಮನೆ ಹಾಗಿದ್ರೆ ಏನ್ ಚೆನ್ನ ಅಂತ ಅದ್ರಲ್ಲಿ ಇವತ್ತು ನಾನು ಮಾತಾಡಬೇಕಾಗಿರುವಂತ ವಿಚಾರ ಯಾವುದು ಅಂತಂದ್ರೆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂತಂದ್ರೆ ಪಶ್ಚಿಮ ನೈಋತ್ಯ ನೈಋತ್ಯ ಗೊತ್ತು ಪಶ್ಚಿಮ ನೈಋತ್ಯ ಈಗ ತಿಳ್ಕೊಳ್ತೀರಾ ಏನು ಅಂತ ಅನ್ನತಾರೆ ನೈಋತ್ಯಕ್ಕೂ ಪಶ್ಚಿಮಕ್ಕೂ ನಡುಭಾಗದಲ್ಲಿ ಬರುವಂತದ್ದನ್ನ ಪಶ್ಚಿಮ ನೈಋತ್ಯ ಅಂತ ಕರಿತೀವಿ ನಾವು ಓಕೆ ಸೊ ಎಲ್ಲದಕ್ಕೂ ಕೂಡ 16.5 ಡಿಗ್ರೀಸ್ ತಗೊಂಡಿರ್ತೀವಲ್ಲ 360 ಡಿಗ್ರಿ ಅದನ್ನ ಡಿವೈಡ್ ಮಾಡ್ತಾ 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 16 ಮಾಡ್ತಾ ಬಂದಿದೀವಿ ನಾವು ಹಾಗಾಗಿ ಅದು ಬರುತ್ತದೆ ಓಕೆ ಸೊ ಇದರಲ್ಲಿ ಏನು ಅಂತ ಅನ್ನೋದಾದ್ರೆ ಈ ಪಶ್ಚಿಮ ನೈಋತ್ಯ ಬಹಳ 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 ಇಂಪಾರ್ಟೆಂಟ್ ಆದಂತ ಒಂದು ಸ್ಥಳ ಯಾವುದಕ್ಕೆ ಒಂದು ಮನೆಗೆ ಓಕೆ ಯಾತಕ್ಕೆ ಇಷ್ಟೊಂದು ಇಂಪಾರ್ಟೆಂಟ್ ಈ ಒಂದು ಮನೆಗೆ ಈ ಪಶ್ಚಿಮ ನೈಋತ್ಯ ಅಂತ ಅನ್ನೋದಾದ್ರೆ ಆ ಮನೆಯಲ್ಲಿ ವಿದ್ಯಾಭ್ಯಾಸ ಆಗಬೇಕು ಅಂತ ಅನ್ನೋದಾದ್ರೆ ಅಂದ್ರೆ ಹೈಯರ್ ಸ್ಟಡೀಸ್ ಏನಾದ್ರು ಆಗಬೇಕು ಅಂತ ಅನ್ನೋದಾದ್ರೆ ಈಗ ಡಿಗ್ರಿ ಮುಗಿಸಿರ್ತಾರೆ ಡಿಗ್ರಿ ಮುಗಿಸಿ ಅಲ್ಲಿಂದ ನೆಕ್ಸ್ಟ್ ಹೈಯರ್ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೋದು ಅಥವಾ ಒಂದು ಡಾಕ್ಟರ್ ಓದ್ಬೋದಾಗಿತ್ತು ಅಥವಾ ಇಂಜಿನಿಯರಿಂಗ್ ಮಾಡ್ಬೋದಾಗಿರ್ಬೋದು ಅಥವಾ MS ಆಗಿರ್ಬೋದು ಅಥವಾ ಒಂದು BE ಮಾಡ್ಬೋದಾಗ ಇದು ಯಾವುದೇ ತಗೊಂಡ್ರು ಕೂಡ ಹೈಯರ್ ಸ್ಟಡೀಸ್ ಎಲ್ಲ ತೆಗೆದುಕೊಂಡಾಗ ಏನಾಗುತ್ತೆ ಅಂತಂದ್ರೆ ಇದಕ್ಕೆ ಶಕ್ತಿಯನ್ನ ಕೊಡುವಂತಹದ್ದು ತಾಕತ್ತನ್ನ ಕೊಡುವಂಥದ್ದು ಹೆಚ್ಚಿನ ಜ್ಞಾನವನ್ನ ಕೊಡುವಂತಹ ಸ್ಥಳ ಯಾವುದು ಅಂತಂದ್ರೆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಪಶ್ಚಿಮ ನೈಋತ್ಯ ಯಾಕೆ ಪಶ್ಚಿಮ ನೈಋತ್ಯಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀವಿ ಅಂತಂದ್ರೆ ವಾಸ್ತುವಿನ ಪ್ರಕಾರ ಈ ಜಾಗ ಬಂದು ಸರಸ್ವತಿಯ ಜಾಗ ಅಂತ ಹೇಳುತ್ತೆ ಜ್ಞಾನದ ವಿದ್ಯೆಯ ಅಧಿದೇವತೆ ಸರಸ್ವತಿ ಸೊ ಹಾಗಾಗಿ ಸರಸ್ವತಿ ಇರುವಂತ ಈ ಜಾಗದಿಂದ ನೀವು ವಿದ್ಯಾಭ್ಯಾಸವನ್ನು ಮಾಡ್ತಾ ಹೋದಾಗ ಏನಾಗುತ್ತೆ ಅಂತಂದಾಗ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ನಮಗೆ ಆಸಕ್ತಿ ಬರುತ್ತೆ ಹಾಗೇನೆ ನಮಗೆ ಅದರಲ್ಲಿ ಪಾಂಡಿತ್ಯ ಬರುತ್ತೆ ಪರಿಣಿತಿ ಬರುತ್ತೆ ಪಾಂಡಿತ್ಯ ಪರಿಣಿತಿ ಬಂದಾಗ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕೆಲಸವನ್ನು ಇಟ್ಕೊಂಡಾಗ ಅದರಲ್ಲಿ ನಮಗೆ ಪಾಂಡಿತ್ಯ ಪರಿಣಿತಿ ಇತ್ತು ಅಂತಂದ್ರೆ ಇಂಗ್ಲೀಷಲ್ಲಿ ಹೇಳ್ಬೇಕಂತಾರೆ SME ಅಂತ ಕರಿತೀವಿ ನಾವು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟೈಸ್ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟೈಸ್ ಆದಾಗ ಏನಾಗುತ್ತಾರೆ ನಿಮಗೆ ಆ ವೃತ್ತಿಯಲ್ಲಿ ಒಂದಾಗುತ್ತೆ ಒಂದು ದೊಡ್ಡ ಹಿಡಿತ ಬರುತ್ತೆ ಅದರ ಬಗ್ಗೆ ಹೆಚ್ಚಿನ ಜ್ಞಾನ ಇರುತ್ತೆ ಯಾರಿಗೆ ಯಾವ ವೃತ್ತಿಯಲ್ಲಿ ಹೆಚ್ಚಿನ ಜ್ಞಾನ ಇರುತ್ತೋ ಮತ್ತು ಅನುಭವ ಇರುತ್ತೋ ಆ ವ್ಯಕ್ತಿಗೆ ಸಂಪಾದನೆ ಹೆಚ್ಚಾಗುತ್ತೆ ಸೊ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಪರಿಣಿತನ ಹೊಂದು ಹೆಚ್ಚಾಗಿ ನೀವು ಸಂಪಾದನೆಯನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಡುವಂತಹ ಜಾಗ WSW ಅಂತಂದರೆ ಪಶ್ಚಿಮ ನೈಋತ್ಯ ಯಾಕೆಂದರೆ ಸರಸ್ವತಿ ಅಂತ ಹೇಳಾಯಿತು ಎಲ್ಲಿ ಸರಸ್ವತಿಯ ಪ್ರಭಾವ ಜಾಸ್ತಿ ಇರುತ್ತೋ ಅಲ್ಲಿಯ ಲಕ್ಷ್ಮಿಯ ಹರಿವು ತನ್ನಷ್ಟಕ್ಕೆ ತಾನಾಗುತ್ತೆ ಅದೆಲ್ಲ ಒಂದು ಕಾಲದಲ್ಲಿ ಹೇಳ್ತಾರೋ ಲಕ್ಷ್ಮಿ ಇದ್ಕಡೆ ಸರಸ್ವತಿ ಬರಲ್ಲ ಸರಸ್ವತಿ ಇದ್ಕಡೆ ಲಕ್ಷ್ಮಿ ಬರಲ್ಲ ಅಂತ ಅವೆಲ್ಲ ಸುಳ್ಳು ಪೊಳ್ಳು ಯಾರಿಗೆ ಅದೆರಡನ್ನು ಸಂಪಾದನೆ ಮಾಡೋಕ್ಕಾಗಲ್ಲ ಅವ್ರುಗಳೇ ಹೇಳುವಂಥದ್ದು ಇದೆಲ್ಲ ಮೈಂಡಲ್ಲಿ ಹೇಳ್ತಾ ಇರ್ತಲ್ಲ ಸ್ವಾಮಿ ವಿವೇಕಾನಂದರು ಅದೇ ಹೇಳ್ತಾ ಇರ್ತಾರೆ ಪ್ರಪಂಚದಲ್ಲಿ ಅತ್ಯಂತ ನಿಕೃಷ್ಟರು ಯಾರು ಅಂತ ಅನ್ನೋದಾದ್ರೆ ದರಿದ್ರರು ಯಾರು ಅಂತಂದ್ರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಯಾರಿಗೆ ಮನೋಭಾವ ಬಂದ್ಬಿಡುತ್ತಲ್ಲ ಅವನೇ ಪ್ರಪಂಚದಲ್ಲಿ ಅತ್ಯಂತ ನಿಕೃಷ್ಟ ವ್ಯಕ್ತಿ ಅಂತ ಹೇಳ್ತಾರೆ ಅತ್ಯಂತ ದರಿದ್ರ ವ್ಯಕ್ತಿ ಅವನೇ ಸೊ ಫಸ್ಟ್ ಮಾನಸಿಕವಾಗಿ ಎರಡೂ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಈಗ ರತನ್ ಟಾಟಾ ಅವ್ರಿಗೆ ಎರಡು ಜ್ಞಾನ ಇಲ್ವಾ ಜ್ಞಾನವೂ ಇದೆ ಜೊತೆಗೆ ಹಣನೂ ಇದೆ ನಮ್ಮ ಸುಧಾಮೂರ್ತಿ ಅಮ್ಮನವರು ಅವ್ರ ಬಗ್ಗೆ ಕೇಳಿ ನೋಡಿ ಅವ್ರಿಗೆ ಜ್ಞಾನವೂ ಇದೆ ಹಣನೂ ಇದೆ ಋಷಿಸನ ಕೌರಳಿಯ ಜ್ಞಾನವೂ ಇದೆ ಹಣನೂ ಇದೆ ಅವ್ರ ಮಗಳಿಗೆ ಜ್ಞಾನವೂ ಇದೆ ಹಣನೂ ಇದೆ ಅರ್ಥ ಆಗ್ತಲ್ಲ ಸೊ ಅಂಬಾನಿ ಆಗಿರ್ಬೋದು ಬೇಕಾದಶನ ನೋಡಿ ಬೇಕಾದಶನಕ್ಕೆ ಜ್ಞಾನವೂ ಇದೆ ಹಣನೂ ಇದೆ ಬೇಕಾದಷ್ಟು ದೊಡ್ಡ 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 ಬಿಸ್ನೆಸ್ ಮ್ಯಾನ್ಗಳು ನೋಡಿ ಅವ್ರಿಗೇನು ಜ್ಞಾನ ಇಲ್ಲದೆ ಅವ್ರಿಗೆ ಹಣ ಬಂದ್ಬಿಡುತ್ತಾ ಜ್ಞಾನ ಇದ್ದಾಗ ಮಾತ್ರ ಹಣ ಬರೋಕ್ಕೆ ಸಾಧ್ಯ ಆಗುತ್ತೆ ನ್ಯಾಯ ನೀತಿ ಧರ್ಮದಿಂದ ಮಾಡೋದಕ್ಕೆ ಸಾಧ್ಯ ಸೊ ಇದು ಎರಡನೇದು ಏನಾಗುತ್ತೆ ಅಂತಂದ್ರೆ ಇದನ್ನ ಸೇವಿಂಗ್ ಪ್ಲೇಸ್ ಅಂತ ಕರಿತೀವಿ ನಮ್ಮ ಅಂದ್ರೆ ಈ ಭಾಗದಲ್ಲಿ ಏನೇನು ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂತಂದ್ರೆ ಈ ಭಾಗದಲ್ಲಿ ನಿಮ್ಮ ಶೇರ್ ಸರ್ಟಿಫಿಕೇಟ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ಇಡ್ಬೋದು LIC ಇಲ್ಲಿಡಬಹುದು ಹಾಗೆ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಲ್ಲ ಪ್ರಾಪರ್ಟಿಗಳಿಗೆ ಅದಕ್ಕೆ ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತಲ್ಲ ಅದರಲ್ಲಿ ಹೆಚ್ಚಿಗೆ ಲಾಭ ಬರಬೇಕು ಅಂತ ಅನ್ನೋದಾದ್ರೆ ಈ ಭಾಗದಲ್ಲಿ ಈ ಒಂದು ಡಾಕ್ಯುಮೆಂಟ್ಸ್ ರಿಲೇಟೆಡ್ ಟು ಸೇವಿಂಗ್ಸ್ಗೆ ಇದನ್ನೆಲ್ಲ ಅಲ್ಲಿಡೋದ್ರಿಂದ ಕೂಡ ನಿಮಗೆ ಸೇವಿಂಗ್ಸ್ ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ಓದುವಂಥ ವಿದ್ಯಾರ್ಥಿಗಳು ಹೆಚ್ಚಿನ ಓದು ಈಗಾಗಲೇ ಹೇಳಿದ್ದೀನಲ್ಲ ಅನೇಕ ಓದುಗಳು BE ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು MS ಆಗಿರ್ಬೋದು ಏನೇನೋ ಬೇಕಾದಷ್ಟು ಕೋರ್ಸ್ಗಳು ಬಂದಿದೆ ಹೈಯರ್ ಸ್ಟಡೀಸ್ ಅದಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನೆಲ್ಲ ಕೂಡ ಈ ಭಾಗದಲ್ಲಿ ಇಡೋದರಿಂದ ಏನಾಗುತ್ತೆ ಅಂದರೆ ಅದರ ಬಗ್ಗೆ ಅವರಿಗೆ ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಎಷ್ಟೋ ಸಲ ಬರ್ತಾ ಇರ್ತಾರೆ ನನಗೆ
bandaga consultation adu idella bandaga helthatta ayyo gurugale nanna maganige aatakkina idu paatakkina hechagi aatane jaasti aagibidide sikkaapade ava nodre cricket mele olavu avanige illa matta huduga volleyball mele olavu matta huduga hockey mele olavu antandaga naavu avaru maneyanna study maadi nakshayanna maadi study maadi nodadaga enaagutandre west of south west alli avaru ಆ ಹುಡುಗ ಕ್ರಿಕೆಟ್ ಗೆ ಸಂಬಂಧಪಟ್ಟ ಸಾಮಾನು ಇಟ್ಟಿದ್ದಾನೆ ಇನ್ಸ್ಟೆಡ್ ಆಫ್ ಕೀಪಿಂಗ್ ಬುಕ್ಸ್ ಅವನ ಓದಿಗೆ ಸಂಬಂಧಪಟ್ಟಂತ ಪುಸ್ತಕಗಳನ್ನು ಇಡೋ ಬದಲಾಗಿ ಏನು ಮಾಡ್ತಾ ಇದ್ದಾನಲ್ಲಿ ಕ್ರಿಕೆಟ್ ಗೆ ಸಂಬಂಧ ಹೇಳ್ತಾನೆ ದಯವಿಟ್ಟು ಆ ಕ್ರಿಕೆಟ್ ಗೆ ಇಲ್ಲೇನ್ ಇಟ್ಟಿದ್ದಲ್ಲ ಅದನ್ನ ತೆಗೆದು ಈ ಭಾಗದಲ್ಲಿ ಅವನ ಪುಸ್ತಕವನ್ನ ಇಡಿ ಇಲ್ಲೊಂದು ಸರಸ್ವತಿಯ ಚಿತ್ರವನ್ನ ಹಾಕಿ ಮುಂದೆ ನೋಡ್ತಾ ಹೋಗಿ ಯಾವ ರೀತಿ ಬದಲಾಗ್ತಾನೆ ಅಂತ ಬದಲಾಗಿದ್ದಾರೆ ಆಮೇಲೆ ಬಂದು ಹೇಳ್ತಾರೆ ಏ ಗುರುಗಳೇ ಏನು ಸಿಂಪಲ್ ಇಷ್ಟೇ ಎಷ್ಟು ಮಾಡಿದ್ವಿ ಮ್ಯಾಜಿಕ್ ನನ್ನ ಮಗ ಓದಿನ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಕೊಡಕ್ಕೆ ಶುರು ಮಾಡಿದ ನನ್ನ ಮಗಳು ಓದಿನ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಕೊಡಕ್ಕೆ ಶುರು ಮಾಡಿದ್ಲು ಅಂತ ಹೇಳ್ತಾ ಇದ್ದಾರೆ ಸೋ ಹೀಗಾಗಿ ವೆಸ್ಟ್ ಆಫ್ ಸೌತ್ ವೆಸ್ಟ್ ಪಶ್ಚಿಮ ನೈಋತ್ಯದ ಮಹತ್ವವನ್ನು ನಾನು ನಿಮಗೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ನೋಡ್ಕೊಳ್ಳಿ ಆ ಭಾಗದಲ್ಲಿ ನಾನು ಏನೆಲ್ಲ ಹೇಳಿದ್ನಲ್ಲ ಅದೆಲ್ಲ ಮಾಡ್ಕೊಳ್ಳೋದ್ರಿಂದ ಮತ್ತು ಇನ್ವೆಸ್ಟ್ಮೆಂಟ್ ಡಾಕ್ಯುಮೆಂಟ್ಸ್ ಅಲ್ಲಿ ಇಡೋದನ್ನು ಕೂಡ ಅದು ಹೆಚ್ಚಿಗೆ ನಿಮಗೆ ಹಣವನ್ನು ಗಳಿಸಿ ಕೊಡುತ್ತೆ ಅನ್ನುವಂಥದ್ದು ವಾಸ್ತವದಲ್ಲಿ ಪ್ರೂವ್ ಆಗಿರುವಂಥ ಒಂದು ಟೆಕ್ನಿಕ್ ಅದು ರೈಟ್ ಈಗ ಒಬ್ಬರು ಕೇಳ್ತಾ ಇದ್ದಾರೆ ಏನು ಅಂತಂದ್ರೆ ಉಪಮರ್ಮಸ್ಥಾನದ ಮೇಲೆ ಪಿಲ್ಲರ್ಗಳು ಇತ್ತು ಅಂತಂದ್ರೆ ತೊಂದರೆ ಏನಾದ್ರು ಇದೆಯಾ ಅಂತ ಖಂಡಿತವಾಗ ತೊಂದರೆ ಅನ್ನೋದು ಇದ್ದೇ ಇರುತ್ತೆ ಬೆರಡು ಈ ಬೆರಡು ಸಂಧಿ ಇಲ್ಲಿ ಸ್ವಲ್ಪ ಏಟಾದ್ರೂ ತಡ್ಕೋಬಹುದು ಮಾಡ್ಕೋಬಹುದು ಓಕೆ ಆದರೂ ಪೇಯ್ನ್ ಪೇಯ್ನ್ ಇದ್ದಿದ್ದೇನೆ ಅಲ್ವಾ ಜಾಯಿಂಟ್ಸ್ಗಳಿಗೆ ಏಟು ಬಿತ್ತು ಅಂತಾರೆ ಏಟು ಬಿದ್ದಿದ್ದೇನೆ ಬಟ್ ಇವೆಲ್ಲ ತಡ್ಕೋಬಹುದು ಅದೇ ಅದೇ ಏನಾದರೂ ಇದು ಉಪಮರ್ಮಸ್ಥಾನ ಅಂತ ಹೇಳಿದ್ರೆ ಮಹಾಮರ್ಮಸ್ಥಾನಗಳು ಒಂದಿರುತ್ತೆ ಒಂಬತ್ತು ಮಹಾಮರ್ಮಸ್ಥಾನಗಳಿರುತ್ತೆ ಆ ಒಂಬತ್ತು ಮಹಾಮರ್ಮಸ್ಥಾನದಲ್ಲಿ ಎಲ್ಲರೂ ಪಿಲ್ಲರ್ ಇತ್ತು ಅಂತಂದರೆ ಅಷ್ಟೇ ಬೋಧಿತ ನನಗೆ ಇಲ್ಲಿಗೆ ಬಿದ್ದ ತಿಳಿಬೋದು ಇಲ್ಲಿಗೆ ತಿದ್ದರೆ ಬಿಲ್ಲ ತಿಳಿಬೋದು ಬೆನ್ನಿಗೆ ಬಿದ್ದ ತಿಳಿಬೋದು ಅದೇ ತಲೆಗೆ ತಡಕಡ ಹೃದಯಕ್ಕೆ ತಡಕಡಕ್ಕಾಗಲ್ಲ ಸೊ ಯಾರು ಕೇಳಿದಿರೋ ಈ ಉಪಮರ್ಮಸ್ಥಾನದ ಮೇಲೆ ಇದೆ ಅಂತಂದರೆ ಅವ್ರು ಯಾವ ರೀತಿ ಕಂಡುಹಿಡ್ಕೊಂಡ್ರೆ ಗೊತ್ತಿಲ್ಲ ಉಪಮರ್ಮಸ್ಥಾನದ ಮೇಲೆ ಇತ್ತು ಅಂತಂದರೆ ಯಾವ ಭಾಗ ಯಾವ ಉಪಮರ್ಮಸ್ಥಾನದಲ್ಲಿ ಇರುತ್ತೋ ಆ ಭಾಗದಲ್ಲಿ ಅವರಿಗೆ ಮನೆಯಲ್ಲಿ ಇರುವಂತಹ ಯಾರಾದರೂ ಒಬ್ಬರಿಗೆ ಅದಕ್ಕೆ ರಿಲೇಟೆಡ್ ಪೇಯ್ನ್ಸ್ಗಳು ಬರ್ತಾನೆ ಇರುತ್ತೆ ಮಂಡಿಗಾಗಿರ್ಬೋದು ಮೊಣಕಾಲಿಗಾಗಿರ್ಬೋದು ತೊಡೆಯ ಭಾಗ ಆಗಿರ್ಬೋದು ಜಾಯಿಂಟ್ಸ್ಗಾಗಿರ್ಬೋದು ಇದರಲ್ಲಿ ಯಾವುದೇ ಭಾಗದಲ್ಲಾದರೂ ಕೂಡ ಉಪಮರ್ಮಸ್ಥಾನದಲ್ಲಿ ಬಿತ್ತು ಅಂತಂತಂದರೆ ಅದಕ್ಕೆ ಇದ್ದೇ ಇರುತ್ತೆ ಅದಕ್ಕೆ ಪರಿಹಾರ ಅಂತಂತಂದರೆ ನಾವು ನೋಡಬೇಕು ನೋಡಿ ಮಾಡಿ ಹೆಂಗೆ ಶಿಫ್ಟ್ ಮಾಡಬೇಕು ಏನು ಮಾಡಬೇಕು ಇಟ್ಸ್ ಎ ವೆರಿ ಲೆಂತಿ ಪ್ರೋಸೆಸ್ ನಾನು ಅದಕ್ಕೆ ಪರಿಹಾರ ಅಂತ ಸೂಚಿಸೋದು ಬಹಳ ಕಷ್ಟ ಆಗುತ್ತೆ ಯಾಕಂದರೆ ನೀವು ಸ್ಪೆಸಿಫಿಕ್ಕಾಗಿ ಇಂಥ ಭಾಗದಲ್ಲಿ ಹಿಂಗೆ ಇಂಥ ಭಾಗದಲ್ಲಿ ನಮ್ಮ ಅವ್ರ ತಂದೆಗೋ ತಾಯಿಗೋ ಅಥವಾ ಆ ವ್ಯಕ್ತಿಗೋ ಇಂಥ ಭಾಗದಲ್ಲಿ ನಾನು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಏನೇ ಡಯಾಗ್ನೋಸ್ ಮಾಡಿದ್ರು ಕೂಡ ಏನು ರೋಗ ಅಂತ ಗೊತ್ತಾಗ್ತಲ್ಲ ಎಂಥದ್ದೊಂದು ಗೊತ್ತಾಗ್ತಲ್ಲ ಆದರೆ ಪೇಯ್ನ್ ಅಂತೂ ತಪ್ಪಿದ್ದಲ್ಲ ಅಂತಂದಾಗ ಮಾತ್ರ ಅದು ವಾಸ್ತು ರಿಲೇಟೆಡ್ ಆಗಿರುತ್ತೆ ಸೊ ಉಪಮರ್ಮಸ್ಥಾನದಲ್ಲಿ ಇತ್ತು ಖಂಡಿತವಾಗ್ಲೂ ಅದರದೇ ಆದಂಥ ನೆಗೆಟಿವ್ ಎಫೆಕ್ಟ್ಸ್ಗಳು ಇದ್ದೇ ಇರುತ್ತೆ ಅದನ್ನು ಅನ್ವಯಿಸಲೇಬೇಕಾಗತ್ತೆ ಕೆಲವೊಂದು ಕ್ಲಾರಿಟಿ ಇಲ್ಲದೆ ನಾನು ಉತ್ತರಗಳನ್ನು ಕೊಡೋಕ್ಕಲ್ಲ ಬಟ್ ಕೇಳಿದರೆ ಇದಕ್ಕೆ ಕ್ಲಾರಿಟಿ ಏನು ಅಂತಂದರೆ ಉಪಮರ್ಮಸ್ಥಾನದಲ್ಲಾಗಿರ್ಬೋದು ಸನ್ಮಂತ ಸ್ಥಾನದಾಗಿರ್ಬೋದು ಮಹಾಮರ್ಮಸ್ಥಾನದಲ್ಲಾಗಿರ್ಬೋದು ಇದರಲ್ಲಿ ಎಲ್ಲೇ ಇದ್ದರೂ ಕೂಡ ತೊಂದರೆ ಇದೆ ಓಕೆ ಮತ್ತೊಬ್ಬರು ಕೇಳ್ತಾ ಇದ್ದಾರೆ ಬ್ರಹ್ಮಸ್ಥಾನದಲ್ಲಿ ಪೂಜಾ ಮನೆ ಮಾಡ್ಕೋಬಹುದಾ ಅಂತ ಕೇಳ್ತಾ ಇದ್ದಾರೆ ಇಲ್ಲ 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 ಮನೆಗಳಿಗೆ ಮನೆಯ ಬ್ರಹ್ಮಸ್ಥಾನದಲ್ಲಿ ಪೂಜೆಯನ್ನು ಮಾಡುವುದು ನಿಷಿದ್ಧ ದೇವಸ್ಥಾನಗಳಿಗೆ ಮಾತ್ರ ಮಾಡ್ಕೋಬಹುದು ಯಾಕೆ ಅಂತಂದರೆ ಆ ದೇವಸ್ಥಾನದಲ್ಲಿ ಮಾಡೋದು ಒಂದು ಸುತ್ತಲೂ ಏನಾಗಿರುತ್ತೆ ಅಂದರೆ ಗರ್ಭಗುಡಿ ಅಂತ ಮಾಡಿದಾಗ ಏನಾಗುತ್ತೆ ಸುತ್ತಲೂ ಓಪನಿಂಗ್ ಸ್ಪೇಸ್ ಇರುತ್ತೆ ಬಟ್ ಮನೆಗೆ ಹಂಗಿರೋದಿಲ್ಲ ಎರಡನೇದು ಏನಾಗುತ್ತೆ ಅಂದರೆ ಗರ್ಭಗುಡಿ ಅಂತ ಮಾಡಿದಾಗ ಅವರು ಆಕಾಶ ತತ್ವವನ್ನು ತರೋದಕ್ಕೆ ಅದರದೇ ಆದಂಥ ವಿಶಿಷ್ಟವಾದಂಥ ಒಂದು ಆಗಮಿಕ ಶಾಸ್ತ್ರದಲ್ಲಿ ಬರುವಂಥ ಒಂದು ಶಾಸ್ತ್ರದ ಮೂಲಕ ಏನು ಮಾಡಿರ್ತಾರೆ ಆ ಕಾಸ್ಮಿಕ್ ಎನರ್ಜಿಯನ್ನು ಆಗ ಗರ್ಭಗುಡಿಗೆ ಬರೋ ರೀತಿಯಲ್ಲಿ ಅದನ್ನು ಪ್ಲ್ಯಾನ್ ಮಾಡಿ ಮಾಡ್ಕೊಂಡಿರ್ತಾರೆ ಹಾಗಾಗಿ ದೇವಸ್ಥಾನಗಳಿಗೆ ಅದು ಸರಿ ಮನೆಗಳಿಗೆ ನಿಷಿದ್ಧ ಹಾಗೆ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಹಂಗೆ ಮಾಡ್ಕೊಳಕ್ಕೆ ಹೋಯ್ತಂದ್ರೆ ಬ್ರಹ್ಮಸ್ಥಾನದಲ್ಲಿ ಏನಾದ್ರು ನೀವು ಪೂಜಾರ ಮಾಡಿಕೊಂಡು ಅಯ್ಯೋ ದೇವರೇ ತಂದು ಕೂಡಿಸ್ತಾ ಇದ್ದೀನಿ ಅಂದ್ರೆ ಕೂಡ ದೇವರೇ ಕೊಟ್ಟಿರೋಂಥ ಜ್ಞಾನ ಇದು ವಾಸ್ತು ಎಲ್ಲೆಲ್ಲಿ ಹೆಂಗೆಂಗೆ ಇರಬೇಕು ಏನೇನು ಇರಬೇಕು ಅಂತ ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮ ಋಷಿಮುನಿಗಳು ತಿಳಿಸ್ಬಿಟ್ಟಿದ್ದಾರೆ ಹಾಗಾಗಿ ಮನೆಯ ಬ್ರಹ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಪೂಜಾರವನ್ನು ಮಾಡ್ಕೋಬೇಡಿ ಮಾಡಿಕೊಂಡ್ರೆ ಅಭಿವೃದ್ಧಿ ಸಿಗೋದಿಲ್ಲ ನಮಗೆ ಯಾಕೆಂತಂದರೆ ನಾನು ಹೊಟ್ಟೆ ಭಾಗ ಚೆನ್ನಾಗಿದೆ ಹೊಟ್ಟೆ ಭಾಗ ಚೆನ್ನಾಗಿ ನೋಡ್ಕೋಬೇಕು ಅಂತಂದ್ಬಿಟ್ಟು ಇಲ್ಲಿಗೆ ಬಂದು ನಾನು ಒಂದು ಡಾಬೋಗಿ ಇವು ಏನು ಹಾಕಿ ಟೈಟ್ ಹಾಕಿ ಕಟ್ಬಿಟ್ರೆ ಏನಾಗ್ಬಿಡುತ್ತದೆ ಹೊಟ್ಟೆ ಭಾಗಕ್ಕೆ ತಿಂದನ್ನ ಹೋಗಿ ಜೀರ್ಣ ಆಗಲ್ಲ ಜೀರ್ಣ ಆಗಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಇಡೀ ದೇಹಕ್ಕೆ ನನಗೆ ಶಕ್ತಿ ಚೈತನ್ಯ ಸಿಗೋದಿಲ್ಲ ನ್ಯೂಟ್ರಿಯೆಂಟ್ಸ್ ಸಿಗೋದಿಲ್ಲ ಹಾಗಾಗಿ ಇದು ಸಮಂಜಸ ಅಲ್ಲ ಓಕೆ ಯಾವುದೇ ಕಾರಣಕ್ಕೂ ಮನೆಯ ಬ್ರಹ್ಮಸ್ಥಾನದಲ್ಲಿ ಪೂಜಾ ಮನೆಯನ್ನು ಮಾಡಿಕೊಳ್ಳಬೇಡಿ ಓಕೆ ಇಷ್ಟನ್ನು ಹೇಳ್ತಾ ಭಗವಂತ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಸಮೃದ್ಧಿಯಾಗಿ ಅಭಿವೃದ್ಧಿ ಆಗೋ ರೀತಿಯಲ್ಲಿ ಕರುಣಿಸಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ ಹಿಂದ್.